ಕೊರೋನಾ ಹಿನ್ನೆಲೆಯಲ್ಲಿ ತಮ್ಮ ವಾರ್ಡಿನ ಜನರು ಕಳೆದ ಮೂರು ಲಾಕ್ಡೌನ್ಗಳಿಂದ ಅನೇಕ ಕಹಿ ಅನುಭವಗಳನ್ನು ಹೊಂದಿದ್ದಾರೆ. ಆರ್ಥಿಕವಾಗಿ ನೊಂದ ಕುಟುಂಬಗಳಿಗೆ ಮಾವಿನ ಹಣ್ಣಿನ ರುಚಿಯನ್ನು ಬಡಿಸಿ ಲಾಕ್ಡೌನ್ ನಾಲ್ಕು ಸಿಹಿಯಾಗಿರಲಿ ಹಾಗೂ ವಾರ್ಡಿನ ಜನತೆ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಲಿ ಎಂದು ಪುರಸಭಾ ಸದಸ್ಯ ಕಾಮಗೌಡ ಅಭಿಪ್ರಾಯಪಟ್ಟರು. ಅವರು ತಮ್ಮ ವಾರ್ಡ್ ನಂಬರ್ 23ರ ವ್ಯಾಪ್ತಿಯ ಹಾಲಟ್ಟಿಯಲ್ಲಿ ಮನೆ ಮನೆಗೆ ತೆರಳಿ ಪ್ರತಿ ಮನೆಗೆ ಒಂದು ಡಜನ್ ಅಪ್ಪೋಸ್ ಮಾವಿನ ಹಣ್ಣುಗಳನ್ನು ವಿತರಿಸಿ ಐಸಿಬಿಯೊಂದಿಗೆ ಮಾತನಾಡಿದರು. ಲಾಕ್ಡೌನ್ ಈ ಕೋವಿಡ್-19 ದಿಂದ ಎಲ್ಲರಿಗೂ ಮಾವಿನಕಾಯಿ ಅದು ಸೀಸನ್ ಆಗಿ ಈಗ ತಗೊಳಕಾಗಂಗಿಲ್ಲ, ಅಂದ್ರೆ ಎಲ್ಲರಿಗೂ ಹೊರಗೆ ಬಿಡಲಿಕ್ಕೆ ಆಗಿಲ್ಲ ಅಂತ ಹೇಳಿ ನಾವು ಅದರಿಂದ ನಮ್ಮ ವಾರ್ಡ್ ನಂಬರ್ 13ರಲ್ಲಿ ಎಲ್ಲ ಜನರಿಗೆ ಹೋಗಿ ಮಾವಿನ ಹಣ್ಣು ಕೊಡ್ಬೇಕಂತೇಳಿ ಎಲ್ಲರಿಗೂ ಮಾವಿನ ಹಣ್ಣು ಕೊಡತ್ತೇವೆ ಮನೆ ಮನೆಗೆ ರೀ. ನಮ್ಮ ಕಡೆಯಿಂದ ನಮ್ಮಲ್ಲಿ ಟೋಟಲ್ ನಮ್ಮ 13 ನಂಬರ್ ವಾರ್ಡ್ನಾಗ ಒಂದು 580 ಮನೆಗಳು ಅದಾವ ರೀ, ಪ್ರತಿ ಮನೆಗೆ ಕೊಡಾಕತ್ತೇವೆ ರೀ ನಾವು, ಪ್ರತಿಯೊಂದು ಮನೆಗೆ ಮಾವಿನ ಹಣ್ಣು. ಮುಂಚೆ ಸ್ಟಾರ್ಟಿಂಗು ಒಂದು ಸ್ವಲ್ಪ ರೇಷನ್ ಕೊಟ್ಟರು ಎಲ್ಲರಿಗೂ, ಪ್ರತಿ ಅಂದ್ರೆ ನಮ್ಗೆ ಸೆಲೆಕ್ಟೆಡ್ ಯಾರ ಪರಿಸ್ಥಿತಿ ಗಂಭೀರ ಇದ್ದವ್ರಿಗೆ ರೀ. ಎರಡನೇ ಸಲ ಒಮ್ಮೆ ಕಲ್ಲಂಗಡಿ ಹಣ್ಣು ಬಾಳೆಹಣ್ಣು ಕೊಟ್ಟರು ರೀ, ಮತ್ತು ಮೂರನೇ ಸಲ ಒಮ್ಮೆ ಒಂದು 5 kg ವೆಜಿಟೇಬಲ್ಸ್ ಕೊಟ್ಟರು, ಅಂದ್ರೆ 5 ಥರದ. ಈಗ ಲಾಸ್ಟ್ ಮಾವಿನ ಹಣ್ಣು ಕೊಡೋಣ, ಇನ್ನು ಮುಂದೆ ಎಲ್ಲರಿಗೂ ಸಿಹಿ ತಿಂದು ಕೋವಿಡ್-19 ಎಲ್ಲರಿಗೂ ಮುಕ್ತಾಯ ಆಗಲಿ, ಎಲ್ಲರಿಗೂ ಹೆಲ್ತ್ ಚಲೋ ಇಟ್ಕೊಂಡು ಚಲೋ ಆಗಲಿ ಅಂತೇಳಿ ಉದ್ದೇಶಲೇ ಕೊಡಾಕ್ತೀವಿ ರೀ. ಲಾಕ್ಡೌನ್ 4 ಅಂದ್ರೆ ಈಗ ಕೋವಿಡ್-19 ಅಂತೂ ನಾವು ಟೋಟಲ್ ನಿರ್ಮೂಲನೆ ಮಾಡಕ್ ಶಕ್ಯಿಲ್ಲ ರೀ, ಅದ್ರ ಜೊತೆನೆ ಇರ್ಬೇಕಾಗ್ತದ. ಅದ್ರ ಜೊತೆ ಇರ್ಬೇಕಾಗ್ತದ್ರೆ ಮಾಸ್ಕ್ ಕಂಪಲ್ಸರಿ ರೀ, ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಆ ಪ್ರಕಾರ ಗೌರ್ಮೆಂಟ್ ಏನು ಸರ್ಕ್ಯುಲೇಷನ್ ಬರ್ತದ ಆ ಪ್ರಕಾರ ಹೋದ್ರೆ ಎಲ್ಲ ಚಲೋ ಆಗ್ತದ್ರಿ ಮುಂದೆ. ನಮ್ಮ ವಾರ್ಡ್ ಜನರಿಗೆ ರೀ ಈಗ ಕೋವಿಡ್-19 ಬಂದಿರೋದ್ರಿಂದ ಹಲವಾರು ಜನರಿಗೆ ಕೆಲಸಗಳಿಲ್ಲರಿ, ಅದ್ರಗೋಸ್ಕರ ಅವ್ರಿಗೆ ಹಣ್ಣು ಹಂಪಲುಗಳು ಕೊಡೋದಾಯ್ತು ರೀ, ಮತ್ತು ರೇಷನ್ನು ಕೊಟ್ಟಿದ್ರಿ ಬಡ ಮಕ್ಕಳಿಗೆ ಎಲ್ಲರೂ. ಸೆಲೆಕ್ಟೆಡ್ ಪೀಪಲ್ ಅಂದ್ರೆ ಒಂದು 100-150 ತನಕ ಈಗ ಸೆಲೆಕ್ಟೆಡ್ ಪೀಪಲ್ಗಳನ್ನ ಆಯ್ಕೆ ಮಾಡಿ ಅವ್ರಿಗೆ ಕೊಟ್ಟಿದ್ರಿ. 5 ಥರದ ಹಣ್ಣು ಹಂಪಲುಗಳನ್ನ ಹಲಟ್ಟಿ 13 ವಾರ್ಡ್ ಒಳಗೆ ಎಲ್ಲರಿಗೂ ಸಹಾಯ ಸಹಕಾರ ಮಾಡಿದರು, ಮತ್ತು ಅವ್ರು ಹೇಳ್ದೇನ ನಮ್ಮ ವಾರ್ಡ್ಗಳಿಗೆ ಬಂದು ಹುಡುಕಾಡಿ ಅವರ ಕೆಲಸ ಮಾಡ್ತಾರೆ, ನಾವು ಹೇಳಿಕ್ ಹೋಗಲ್ಲ ರೀ. ಅವ್ರು ಹೇಳ್ದೇನ ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ನಮ್ಮ ಹಲಟ್ಟಿ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಮಾವಿನಕಾಯಿ ಅಂದ್ರೆ ಈಗ ಎಲ್ಲ ಥರದ್ದು ಹಣ್ಣುಗಳು ಕೊಟ್ಟಾರು, ಲಾಸ್ಟ್ಗೆ ಅವ್ರು ಸಿಹಿ ತಿನ್ನಿಸಿ ಎಲ್ಲರೂ ಕೋವಿಡ್-19 ಓಡ್ಸೋಕೆ ಪ್ರಯತ್ನ ಮಾಡಿರಿ, ಎಲ್ಲರೂ ಕೈ ಜೋಡಿಸ್ರಿ, ಮಾಸ್ಕನ್ನು ಬಳಸಿ ಅಂತ ನಾವು ಎಲ್ಲ ಜನರಿಗೆ ಹೇಳಿ ಇದನ್ನ ಹೇಳೋದ್ರ ಮುಖಾಂತರ ಕೋವಿಡ್-19 ಓಡ್ಸೋಕೆ ಪ್ರಯತ್ನ ಮಾಡ್ತೀವಿ. ಹಾಂ, ಕಹಿ ನೆನಪುಗಳನ್ನ ಮರೆತು ಅದನ್ನು ಕೋವಿಡ್-19 ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ.